ಹೆಬ್ಬೆರಗಿ ಜಲಾಶಯಕ್ಕೆ 1.32 ಲಕ್ಷ ಕ್ಯೂಸೆಕ್ ಒಳಹರಿವು ಪ್ರವಾಹ ಭೀತಿ ಇಲ್ಲ. ಶನಿವಾರ ಸ್ಥಳೀಯ ಹಿಪ್ಪರಗಿ ಜಲಾಶಯಕ್ಕೆ 1.32 ಲಕ್ಷ ಕ್ಯೂಸೆಕ್ ಒಳಹರಿವು ಇದ್ದು ಕೃಷ್ಣಾ ನದಿಗೆ ಸದ್ಯದಲ್ಲಿ ಯಾವುದೇ ರೀತಿಯ ಪ್ರವಾಹ ಭೀತಿ ಇಲ್ಲವೆಂದು ಶಾಸಕ ಸಿದ್ದು ಸವದಿ ತಿಳಿಸಿದರು. ಅವರು ಎಂಆರ್ ನ್ಯೂಸ್ ನೊಂದಿಗೆ ಮಾತನಾಡಿ ಕೃಷ್ಣಾ ನದಿಗೆ 2.5 ಲಕ್ಷ ಕ್ಯೂಸೆಕ್ ನೀರು ಬಂದ್ರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಲಿದೆ. ಪ್ರವಾಹದ ಮುಂಜಾಗ್ರತೆಗಾಗಿ ಸಾಂಗ್ಲಿಯಲ್ಲಿ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಪ್ರವಾಹದ ಕುರಿತು ಇವರು ದಿನನಿತ್ಯ ಮಾಹಿತಿಯನ್ನು ಪೂರೈಸಲಿದ್ದಾರೆ. ಮಹಾರಾಷ್ಟ್ರದಲ್ಲಿಯ ಮಳೆಯ ಪ್ರಮಾಣ ಹಾಗೂ ಅಲ್ಲಿಯ ಜಲಾಶಯದಿಂದ ನೀರು ಬಿಡುವ ಪ್ರಮಾಣವನ್ನು ನೋಡಿಕೊಂಡು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಶಾಸಕ ಸವದಿ ತಿಳಿಸಿದರು. ಇದೇ ವೇಳೆ ತಹಶೀಲ್ದಾರ್ ಸಂಜಯ್ ಇಂಗ್ಲೆ ಮಾತನಾಡಿ ಈಗಾಗಲೇ ನದಿ ಪಾತ್ರದ ಪಂಚಾಯಿತಿ ಅಧಿಕಾರಿಗಳ ಸಭೆ ಕರೆದು ಎಲ್ಲ ರೀತಿಯ ಮಾಹಿತಿಯನ್ನು ನೀಡಲಾಗಿದೆ. ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ನೋಡಲ್ ಅಧಿಕಾರಿ ಹಾಗೂ ಟಾಸ್ಕ್ ಫೋರ್ಸ್ ಕೂಡ ರಚನೆ ಮಾಡಲಾಗಿದೆ. ನದಿ ತೀರದ ಜನರು ಭಯಪಡುವ ಅಗತ್ಯವಿಲ್ಲ. ಪ್ರವಾಹ ಎದುರಿಸಲು ತಾಲೂಕು ಆಡಳಿತ ಸಜ್ಜಾಗಿದೆ ಎಂದರು. ಹೆಬ್ಬೆರಗಿ ಜಲಾಶಯದ ಪೂರ್ಣ ಶೇಖರಣ ಮಟ್ಟ 524.87 ಮೀಟರ್ ನಷ್ಟಿದ್ದು ಸದ್ಯ 521.60 ಮೀಟರ್ ನೀರಿದೆ. 6 ಟಿಎಂಸಿಯಷ್ಟು ಶೇಖರಣಾ ಸಾಮರ್ಥ್ಯ ಹೊಂದಿದ್ದು ಇದೀಗ 3.15 ಟಿಎಂಸಿಯಷ್ಟು ನೀರಿನ ಸಂಗ್ರಹವಿದ್ದು ಬಂದಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಕೃಷ್ಣಾ ಜಲಾನಯನ ಪ್ರದೇಶಗಳಾದ ಕೊಯ್ನಾ 143 ಮಿಲಿಮೀಟರ್, ದೂಧ್ಗಂಗಾ 56 ಮಿಲಿಮೀಟರ್, ವಾರಣಾ 52, ರಾಧಾನಗರಿ 124 ಮಿಲಿಮೀಟರ್ ಮಳೆಯಾದ ವರದಿಯಾಗಿದೆ ಎಂದು ಜಲಾಶಯದ ಮೂಲಗಳಿಂದ ತಿಳಿದು ಬಂದಿದೆ. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಬಾಗಲಕೋಟೆ.